के ऊपर है ಯಾವ ಧನ್ವಂತರಿ ಎನ್ನುವುದು ಏನು ಎನ್ನುವುದು ಹಲವಾರು ಪುರಾಣಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಸಂಯೋಜಿಸಿ ಧನ್ವಂತರಿ ಒಂದು ಸ್ವರೂಪ ಕೊಟ್ಟಿದ್ದಾರೆ ಪುರಾಣಿಕರು. ವೇದವೂ ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಧನ್ವಂತರಿಯ ಬಗ್ಗೆ ಉದಾಹರಿಸಿ ಅದಕ್ಕೂ ಕೆಲವೊಂದಿಷ್ಟು ಸ್ವರೂಪ ಕೊಟ್ಟಿದ್ದಾರೆ. ಆದರೆ ಈಗ ಪುರಾಣ ಉತ್ಸವ ಕಂಡಾಗ ನಿನ್ನೆ ಅಡಿಗರು ಹೇಳಿದರು ಸಮುದ್ರ ಮಥನ ಆಯಿತು, ಆಗ ಧನ್ವಂತರಿ ಹುಟ್ಟಿದ, ಅಮೃತ ಕಲಶವನ್ನು ತಂದ ಅಂತ. ಪ್ರತಿಯೊಂದು ಜೀವಿಯ ಅಪೇಕ್ಷೆ ಇರುವುದು ತಾನು ಶಾಶ್ವತ ಬದುಕಬೇಕು ಅಂತ ಆಸೆ. ಸಾಯುವುದಕ್ಕೆ ಯಾವ ಜೀವಿ ಇಚ್ಛೆ ಪಡುವುದಿಲ್ಲ. ಅದನ್ನು ನೆರವೇರಿಸುವ ಸಾಧ್ಯತೆ ಇದ್ದರೆ ಧನ್ವಂತರಿಗೆ ಮಾತ್ರ ಅನ್ನೋದು ಸತ್ಯ ಅಲ್ಲ ಅಂತ. ಮತ್ತೆ ಅಲ್ಲ, ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಧನ್ವಂತರಿ ಮಾತ್ರ ಸಾಧ್ಯ. ಅವ್ರು ಮಾತ್ರ ಅಮೃತವನ್ನು ತಂದು ಕೊಡಬಲ್ಲ, ಬೇರೆ ಯಾರಿಗೂ ಅಮೃತ ತಂದು ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಅಮೃತ ತಂದು ಕೊಡುವಂಥ ಪಾತ್ರ ಧನ್ವಂತರಿದಾಗಿತ್ತೆ ವಿನಃ ಧನ್ವಂತರಿ ಹುಟ್ಟಿದ್ದಲ್ಲ. ದೂರ್ವಾಸರ ಶಾಪ ದೇವತೆಗಳಿದ್ದು ನಿಮ್ಮ ಸಂಪತ್ತೆಲ್ಲವೂ ನಾಶವಾಗಲಿ ಅಂತ ಇದ್ದದ್ದು. ಹಾಗಾಗಿ ಸಂಪತ್ತು ನಾಶವಾಯಿತು, ದೇವತೆಗಳು ಮತ್ತು ಸಮುದ್ರ ಮಥನ ಮಾಡಬೇಕಾದ ಅನ್ಯಾರ್ಥ ಬಂತು. ಹಾಗಾಗಿ ಸಂಪತ್ತು ಮುಂಚೆ ಇತ್ತು. ಹಾಗಾಗಿ ಲಕ್ಷ್ಮಿ ಸಮುದ್ರದಲ್ಲಿ ಹುಟ್ಟಿದ್ದಲ್ಲ, ಲಕ್ಷ್ಮಿ ಮುಂಚೆ ಇದ್ದರು. ಸಂಪತ್ತನ್ನು ಕೊಡುವ ಅರ್ಹತೆಯನ್ನು ಲಕ್ಷ್ಮಿ ಹೊಂದಿದ್ದಳು. ಆದರೆ ದೇವತೆಗಳಿಗೆ ಪುನಃ ಸಂಪತ್ತನ್ನು ಒದಿಸಿಕೊಟ್ಟಳು, ಸಮುದ್ರ ಮಥನದಿಂದ ಒದಿಸಿಕೊಟ್ಟಳು ಅಂತ ಅರ್ಥ. ಚಂದ್ರನು ಹಾಗೆ ಆಕಾಶದಲ್ಲಿ ಆ ದೇವತೆಗಳು ದೂರ್ವಾಸನ ಶಾಪ ಕೊಡುವಾಗಲೂ ಚಂದ್ರ ಇದ್ದ. ಅವತ್ತು ಹುಣ್ಣಿಮೆ ದಿವಸ ಆದ್ದರಿಂದಲೇ ದುಂಬಿಗಳ ಹಾರಾಟ ಜಾಸ್ತಿ ಇತ್ತು. ಆನೆಗೆ ಆ ಪುಷ್ಪ ಮಾಲಿಕೆಯನ್ನು ಹಾಕಿದಾಗ ದುಂಬಿಗಳು ಮುಟ್ಟಿದ್ರಿಂದ ಆನೆಗೆ ತೊಂದರೆ ಆಗಿ ಇರಾವತ್ತ ಪುಷ್ಪವನ್ನು ಕೆಳಕ್ಕೆ ಹಾಕಿತು. ಅದರಿಂದ ದುರ್ವಾಸನೆ ಸಿಕ್ಕಿ ಬಂದದ್ದು ಹೋಗ್ತಾನೆ. ಹಾಗಿದ್ರೆ ಚಂದ್ರನೂ ಇದ್ದ, ಆಗಲೂ ಇತ್ತು, ಕಡೆಗೆ ಚಂದ್ರ ಯಾಕೆ ಉದಯಿಸಿದ ಅನ್ನೋದಕ್ಕೆ ನಾನು ಹೇಳಿದ್ರೆ ಯಾವ ಎಲ್ಲ ಮೂಲಿಕೆಗಳು ಪ್ರಾದುರ್ಭಾವಕ್ಕೆ ಬರಬೇಕು ಅನ್ನೋದಕ್ಕೆ ಮೂಲಿಕೆಗಳನ್ನು ಭೂಮಿಗೆ ತಂದ ಆ ಕಾಲದಲ್ಲಿ ಚಂದ್ರ ಅಂತ ಹೇಳ್ತಾ ಬಿಟ್ಟರೆ ಚಂದ್ರ ಹುಟ್ಟಿದ್ದಾಗ ಅಂತ ಅರ್ಥಲ್ಲ. ಅದೆಲ್ಲ ಕಥೆಯಲ್ಲಿ ಆ ರೀತಿಯ ವಿಪರೀತ ಅರ್ಥಗಳಲ್ಲಿ ಪೌರಾಣಿಕದಲ್ಲಿ ಬಳಕೆಯಲ್ಲಿ ಬಂತು. ಅದನ್ನೇ ವಸಿಷ್ಠರು ಈ ಬ್ರಹ್ಮಕಲ್ಪಕ್ಕೆ ಗುರು ಇಂದ್ರ ಯಾರೂ ಅಲ್ಲ, ಇಂದ್ರ ಬಹಳ ಪೂರ್ವದಲ್ಲೇ ಅವರು ಧನ್ವಂತರಿಯನ್ನು ಉದಾಹರಿಸಿದ್ದಾರೆ. ಸಸ್ವಚ್ಛಿದ್ಯ ಧನ್ವ ಅಶುಂಭಮಾನ ಅಹಂಸಾಸೋ ನೀಲಪೃಷ್ಟಾಪಪ್ತಂ ವಿಶ್ವಂ ಶರ್ದೋ ಅಭಿತೋಮಾ ನಿಷೇಧ ನರೋ ನರಣ್ವ ಸಮಮೇವದಂತಹ ಅಂಥೇಳಿ ಹೇಳ್ತಾರೆ. ಹಾಗೆ ಧನ್ವಂತರಿ ಶಬ್ದ ಉತ್ಪತ್ತಿಯನ್ನು ಹೇಳುತ್ತೆ. ಧ ಧಾದ್ಯತೀತಿ ನಾನಾವಿಧೇಹಿ ಅಸ್ಯ ವರ್ತಯತಿ ಅಂತರೀಯತಿ ಇತಿ ಧನ್ವಂತರಿ ಅಂತ. ಅಂದರೆ ಪ್ರತಿಯೊಂದು ಜೀವಿಗೂ ಇರ್ತಕ್ಕಂಥ ಜೀವದ ರಕ್ಷಣೆಯ ಚಿಂತನೆ ಅಸ್ಯ ವರ್ತಯತಿ ಅಂದರೆ ಅದಕ್ಕಾಗಿ ಪ್ರತಿಯೊಂದು ಪ್ರಯತ್ನ ಮಾಡ್ತಾ ಇರ್ತವೆ. ನಾನು ನಿರಂತರ ಬದುಕಬೇಕು, ಶಾಶ್ವತ ಬದುಕಬೇಕು ಅನ್ನೋ ಪ್ರಯತ್ನ ಆ ವರ್ತಯತಿ ಅದನ್ನು ಪ್ರಯತ್ನ ಮಾಡ್ತಾ ಇರ್ತವೆ. ಹಾಗೆ ಅದು ಆಂತರ್ಯದಲ್ಲಿ ಕೂಡ ಅದರ ಪ್ರವರ್ತನೆಗಳು ಬೆಳೀತದೆ. ಅಲ್ಲಿ ಆಂತರ್ಯದಲ್ಲಿ ಬೆಳೆಸುವುದೇ ಧನ್ವಂತರಿ. ಆಂತರ್ಯದಲ್ಲಿ ಬೆಳೆಸುವ ಉದ್ದೇಶ ದ ದಾದ್ಯಯತಿ ಇತಿ ನಾನಾವಿಧೈಹಿ ಅಂದರೆ ಚಾಲ್ತಿಯಲ್ಲಿ ಹೇಳ್ತಾರೆ ಏನೋ ಒಂದು ಕಷ್ಟ ಬಂದ ಹೇಳ್ತಾರೆ. ಅವನು ಕೊಡುವ ಜನ ಪಾಪ ಏನೋ ಮಾಡಿದ್ದಾನೆ, ಕಷ್ಟ ಬಂತು. ಸಂತೋಷ ಸುಖ ಇದ್ದರೆ ಭಾಳ ಹಿಂದಿನ ಜನ ಏನೋ ಒಳ್ಳೆ ಕೆಲಸ ಮಾಡಿದ್ದಾನೆ, ಬೇಕಾದ ಸಂಪತ್ತಿದೆ, ಅವನಿಗೆ ನೆಮ್ಮದಿ ಇದೆ, ಸಂತೋಷ ಇದೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಆರೋಗ್ಯವೂ ಕೂಡ ಅದೇ ರೀತಿಯಲ್ಲಿ. ಬೇಕಾದ್ರೆ ಎಷ್ಟೇ ಕೋಟಿ ಲಕ್ಷಾಂತರ ಸಂಪತ್ತಿದ್ದರೂ ಅವನಿಗೆ ಆರೋಗ್ಯ ಇಲ್ಲ ಅಂತಂದ್ರೆ ಸಂಪತ್ತು ಅನುಭವಿಸೋಕ್ಕಾಗುತ್ತೆ ಇಲ್ಲ. ಹಾಗಿದ್ರೆ ಆ ಮೂಲ ಸಂಪತ್ತು ಅಂತ ಹೇಳೋದೇ ಆರೋಗ್ಯ. ವಸಿಷ್ಠ ಅದನ್ನು ಹೇಳಿದರು, ಮೂಲ ಸಂಪತ್ತು ಯಾವುದು ಅದು ಧನ್ವಂತರಿ. ಮೂಲ ಸಂಪತ್ತು ಅಂದರೆ ಆರೋಗ್ಯ. ಆರೋಗ್ಯ ಅಂತ ಹೇಳೋದನ್ನೇ ಮತ್ತೊಂದು ದೇವತಾ ಸ್ವರೂಪ ಕೊಟ್ಟು ಧನ್ವಂತರಿ ಅಂತ ಮಾಡಿದ್ದೇವೆ. ಮೂಲ ಧನ್ವಂತರಿ ಅಂತ ಹೇಳಿದ್ರೆ ಆರೋಗ್ಯವನ್ನು ಕೊಡುವುದನ್ನು ಉತ್ಪತ್ತಿಯಲ್ಲೇ ಇರುವಂಥದ್ದು. ಮನುಷ್ಯನಿಗೆ ದೀರ್ಘಾಯುಷ್ಯಕ್ಕೆ ಬೇಕಾದ್ದು ಆರೋಗ್ಯ. ದೇಹಕ್ಕೆ ಕಾಯಿಲೆಗಳ ಬಾಧಕ ಬಾರದೇ ಇದ್ದರೆ, ಯಾವುದೇ ಅಂಗಗಳು ಅಶಕ್ತವಾಗದೇ ಇದ್ದರೆ ಅದೇ ಅವನ ದೀರ್ಘಾಯುಷ್ಯದ ರಹಸ್ಯ. ಯಾವುದೋ ಒಂದೊಂದು ಅಂಗಗಳು ತನ್ನ ಕೆಲಸ ಕಡಿಮೆ ಮಾಡ್ತಾ ಬಂದರೆ ಸಾಧ್ಯ ಮನುಷ್ಯ ಸತ್ತ ಹೋಗ್ತಾರೆ, ಜೀವಿ ಸತ್ತ ಹೋಗ್ತಾರೆ. ಹಾಗೆ ಯಾವ ಅಂಗಗಳಿಗೂ ನ್ಯೂನತೆ ಬರದಂತೆ ಕಾಯುವಂಥದ್ದು ಅಂತರೀಯತೆ ವರ್ತಯತಿ ಅಂತ ಅರ್ಥ. ಅಂಗಗಳ ಅಂಗಾಂಗಗಳನ್ನು ರಕ್ಷಣೆ ಮಾಡಿಕೊಂಡು ಬರುವಂಥ ವಿದ್ಯೆಯೇ ಧನ್ವಂತರಿ ವಿದ್ಯೆ ಅನ್ನೋದು ಅದರ ಅರ್ಥ. ಹಾಗೆ ಕೊನೆಯಲ್ಲಿ ಅದನ್ನು ಮೂರು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ.
ಒಂದನೇದಾಗಿ ಸಾಂತಪನ ಇದಂ ಹವಿರಿ ಮರುತ್ತಷ್ಟನ ಕೃಷ್ಣಾಕೋಶಿ ಶಾಸ ಅಂತ ಹೇಳಿ. ಅಂದರೆ ನಾವು ತಿನ್ನುವ ಆಹಾರಗಳು ವ್ಯವಸ್ಥಿತವಾಗಿರಬೇಕು, ಬದ್ಧತೆಯಲ್ಲಿರಬೇಕು, ಅದಕ್ಕೆ ಋಣ ಇರಬಾರ್ದು. ಹಾಗಿದ್ದಾಗ ಮಾತ್ರ ಒಂದು ರೀತಿಯಲ್ಲಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಾಗುತ್ತೆ, ದೈಹಿಕ ಆರೋಗ್ಯವನ್ನು. ಅದೇ ಗ್ರಹಮೇಧಾಸ ಆಗತ ಮರುತೋ ಮಾಪಭೂತನ ಇಷ್ಮಾಕೋಶಿ ಸುಧಾರುವ. ಎರಡನೇದು ನಮ್ಮ ವರ್ತನೆ, ಯಾವುದೇ ಅಪರಾಧಿ ಪ್ರವೃತ್ತಿ ಇಲ್ಲದ ವರ್ತನೆ ಇರೋದ್ರೂ ಕೂಡ ಮನಸ್ಸು ಶಾಂತವಾಗುತ್ತೆ. ಅದಕ್ಕಿಂತ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಾಗುತ್ತೆ, ದೇಹವನ್ನು ಕಾಪಾಡಿಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಇಹೇವ ಸದವಸ ಕವಯ ಸೂರ್ಯ ತಥಾ ನಿತ್ಯಂ ಮರುತಾವರಣೆ. ಪ್ರತಿಯೊಂದು ಬೌದ್ಧಿಕ ಮಟ್ಟದಲ್ಲಿ ಎತ್ತರಕ್ಕೆಂತ ಜೀವಿ, ಮನುಷ್ಯ ಮಾತ್ರ ಅಂತಲ್ಲ, ಪ್ರಾಣಿಗಳಲ್ಲೂ ಎಷ್ಟೋ ಬದಲಿಕೆ ಪ್ರಾಣಿಗಳಿದ್ದಾರೆ. ಅವುಗಳೆಲ್ಲ ಗುರಿ ಹೇಗಿರಬೇಕು ಅಂತ ಹೇಳಿದ್ರೆ, ಜೀವನ ಒಂದು ಯಜ್ಞ ಅಂತ ಇರಬೇಕು. ನಿರಂತರ ನಮ್ಮ ಚಿಂತನೆ, ನಾವು ಸಮಾಜಕ್ಕೆ ಏನು ಮಾಡ್ಬೋದು, ನಮ್ಮ ಜೊತೆಯಲ್ಲಿರೋರಿಗೆ ಏನು ಮಾಡ್ಬೋದು, ನಮ್ಮಿಂದ ಕೆಳಗಿರುವವ್ರನ್ನ ಮೇಲೆತ್ತು ಹೇಗೆ ಎನ್ನುವ ಚಿಂತನೆ ಯಾವ ಯಜ್ಞವಾಗಿರುತ್ತದೆ ಅವನು ಕೂಡ ದೀರ್ಘಾಯುಷ್ಯ ಹೊಂದಿಕ್ಕೆ ಸಾಧ್ಯ. ಅದಕ್ಕೆ ಅದು ತ್ರಂಬಕಮ್ಮಜಾಭೇಷು ಗಂಧೆ ಪುಷ್ಟಿವರ್ಧನ ಉರ್ವಾರು ಕಮ್ಯವರ್ಧನ ಮೃತ್ಯುವನ್ನು ಕ್ಷೇಮಾಮೃತ ಆತಂತ. ಈ ಮೂರು ಸೂತ್ರ ಯಾರು ಬಳಸಿದ್ರು ಅವನು ಮೃತ್ಯುವನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತೆ, ಇಲ್ಲದೆ ಜಯಿಸೋಕ್ಕಾಗೋದಿಲ್ಲ. ಆ ಮೃತ್ಯುವನ್ನು ಜಯಿಸತಕ್ಕಂತಹ ಆಂತರಿಕ ವಿದ್ಯೆಯನ್ನು ಹೇಳುವುದೇ ಧನ್ವಂತರಿ. ಧನ್ವಂತರಿ ಒಂದು ವ್ಯಕ್ತಿ ಸ್ವರೂಪ ಅಂತ ಹೇಳೋದಿಲ್ಲ ಇವರು. ಆ ಯಾವ ಜೀವನ ವೃತ್ತಿಯನ್ನು ಆಧರಿಸಿ ದೀರ್ಘಕಾಲ ಬದುಕು ಬೇಕು ಅಂತ ಅಪೇಕ್ಷೆ ಪಡೋದು ಸ್ವಾಭಾವಿಕ, ಎಲ್ಲ ಜೀವಿಯೇ ಸಹಜ. ಆದರೆ ಆ ಸಹಜತೆಯನ್ನು ಸಾಸಿಕೊಳ್ಳೋದು ಹೇಗೆ ಅಂದರೆ, ಈ ಮೂರು ಸಾಧನೆ ಬಹಳ ಮುಖ್ಯ. ನಾವು ತಿನ್ನುವ ಆಹಾರ ಸಾರ ಶುದ್ಧವಾಗಬೇಕು, ಸಾತ್ವಿಕವಾಗಬೇಕು, ಋಣಮುಕ್ತವಾಗಬೇಕು. ಹಾಗೆ ಆಹಾರ ತಿನ್ನಬೇಕು, ಹಾಗೆ ಸಮಾಜಕ್ಕೆ ನಾವು ಏನು ಮಾಡಬಾರ್ದು ಅನ್ನುವ ಚಿಂತನೆ ಇರಬೇಕು, ಶುದ್ಧ ಮನಸ್ಸಿನ ಚಿಂತನೆ ಇರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಅಷ್ಟಿದ್ದರೆ ಮನುಷ್ಯನಿಗೆ ಮೃತ್ಯು ಬರುವುದಿಲ್ಲ. ಅವನು ಮೃತ್ಯುಗೆ ಏನಾಗ್ತಾನೆ ಅಂತ ಹೇಳ್ತಾರೆ ಯಾರು, ವಸಿಷ್ಠರು. ಧನ್ವಂತನ ವಿವರಿಸುವ ಕಾಲಕ್ಕೆ ಅವರ ಆಚಾರಗಳು ಹೇಗೆ ಮೃತ್ಯುವನ್ನು ಸಾಯಿಸ್ತಾರೆ ಅಂತ ಹೇಳಿದರೆ, ಇದು ಅದೇ ಧನ್ವಂತರಿ. ಆನೋ ಗವ್ಯೇಭಿರಶ್ವೈರ್ವಸವೇಹಿ ಐ ಉಪಗಚ್ಚತಂ ಸಖಾಯೌ ದೇವೋ ಸಖ್ಯಾಯ ಶುಂಭವೇಂದ್ರಾಗ್ನಿತ್ತಾಹ್ವಾಮಹೇ. ದೇವತೆಗಳಾಗುವುದು ಕೂಡ ಯಾವಾಗ ಮೃತ್ಯುವನ್ನು ಜಯಿಸ್ತಾನೆ ಅವನು ದೇವತೆಗಳಿಗೆ ಸಮಾನವಾಗುತ್ತಾನೆ, ಹಾಗೆ ದೇವತೆಗಳು ಆಗಬಹುದು ಅನ್ನೋದು ವಸಿಷ್ಠರ ಅಭಿಪ್ರಾಯ. ಅಂತ ಹೇಳುವಲ್ಲಿಗೆ ಧನ್ವಂತರಿ ಅಂದರೆ ಏನು ಅಂತ ಹೇಳೋದನ್ನು ಯೋಚಿಸಿದ್ದೇನೆ. ಎಲ್ಲ ಧನ್ವಂತರಿ ಉಪಾಸನೆ ಮಾಡಿ ಮೃತ್ಯುಂಜಯರಾಗಿ, ನೀವು ಮಾತ್ರ ಅಲ್ಲ ನಿಮ್ಮ ಸುತ್ತ ಕಷ್ಟ ಬಂದರಂತ ಮೃತ್ಯುಂಜಯರಾಗುವ ಪ್ರಯತ್ನ ನಿಮ್ಮದಾಗಿಲ್ಲ ಅಂತ ಹೇಳಿ ವಚನವನ್ನು ಮುಗಿಸ್ತಾ ಇದೆ. ಓಂ ಸ್ವಸ್ತಿ.